ಎಲ್ಲ ಪತ್ರಕರ್ತರಿಗೆ ನನಗೆ ಇಷ್ಟು ಹೊತ್ತು ಕಾಯ್ಕೊಂಡು ನಮ್ಮ ಪತ್ರಿಕಾಗೋಷ್ಠಿಗೆ ವೆಯ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಜೆ ಡಿ ಎಸ್ನ ತೋರೆದು ಕೊತ್ತೂರು ಜಿ ಮಂಜುನಾಥ್ ಅವರ ಬಣಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಉದ್ದೇಶ ಇಷ್ಟೇ, ನಾನು ಮಂಜಣ್ಣವರು ಇಬ್ಬರು ಒಂದೇ ಪಂಚಾಯತಿಯವರು, ಒಂದೇ ಪಂಚಾಯತಿಯವರಾಗಿರೋದ್ರಿಂದ ಆ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮ ನಮ್ಮಲ್ಲಿ ಗೊಂದಲಗಳು ಬೇಡ. ಬೇರೆ ಬೇರೆ ಪಂಚಾಯತಿಯಲ್ಲಿ ಬೇರೆ ಬೇರೆ ರೀತಿ ಪಂಚಾಯತಿ, ಒಂದೇ ಪಂಚಾಯತಿಯಲ್ಲಿ ಎರಡು ರೀತಿ ಪಾರ್ಟಿಗಳು ಬೇಡ. ಒಂದೂರಲ್ಲಿ ಒಂದು ಅಭಿವೃದ್ಧಿಗೆ ಅಲ್ಲಿ ಕಂಟಕ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಯಾವುದೇ ಒಂದು ಷರತ್ತು ಇಲ್ಲದೆ ಅನ್ಕಂಡೀಷ್ನಲಿ ಕೊತ್ತೂರು ಮಂಜುನಾಥ್ ಅವರ ಬಣಕ್ಕೆ ಸೇರ್ಪಡೆ ಆಗ್ತಿದ್ದೇನೆ. ಅವರು ಮಾಜಿ ಶಾಸಕರಂತ ಯಾವತ್ತೂ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅವರು ನಿತ್ಯ ಶಾಸಕರಾಗಿದ್ದಾರೆ. ಅವರು ಲಾಸ್ಟ್ ಟರ್ಮಿಂದ ಹಿಡ್ಕೊಂಡು ಇಲ್ಲಿವರೆಗೂ ಜನರ ಮಧ್ಯನೇ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ, ನಾವು ಎಮ್ ಎಲ್ ಎ ಆಸ್ಪಿರೆಂಟು ಇನ್ನೊಂದು ಮತ್ತೊಂದು ಅದಕ್ಕೆ ಕ್ವಶನ್ಗೆ ಆನ್ಸರೇ ಕೊಟ್ಬಿಡ್ತಾ ಇದ್ದೀನಿ. ಅವ್ರು ಕೇಳೋಕ್ಕೆ ಮುಂಚೆನೆ ಯಾವುದೇ ಒಂದು ನನ್ನ ಒಂದು ಹಿತಾಸಕ್ತಿನ ಇಟ್ಕೊಂಡು ಇಲ್ಲಿ ಬರಲಿಲ್ಲ. ಉದ್ದೇಶ ಇಷ್ಟೇ, ನನಗೆ ಗೌರವ ಸಿಗುವಂಥ ಜಾಗದಲ್ಲಿ ನಾನು ಇರಬೇಕು ಅನ್ನೋದು ನನ್ನ ಉದ್ದೇಶ. ಅದು ಎಲ್ಲೇ ಇರ್ಬೋದು, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಒಂದು ಸೆಕೆಂಡು ಅಲ್ಲಿ ನಿಲ್ಲಬಾರದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಗೌರವ ಇಲ್ಲದ ಜಾಗದಲ್ಲಿ ಒಂದು ಸೆಕೆಂಡ್ ಇರಬಾರ್ದು ಅಂತ ನಿರ್ಧಾರ ಮಾಡಿ ಇವತ್ತು ಕೊತ್ತೂರು ಮಂಜುನಾಥ್ರ ಬಣಕ್ಕೆ ಸೇರ್ಪಡೆ ಆಗ್ತಾ ಇದ್ದೇನೆ. ಹೊರತು ನಾನು ಯಾವುದೇ ಅಧಿಕಾರ ಆಸೆಗಾಗಲಿ ಮತ್ತೊಂದಕ್ಕಾಗಲಿ ಅವ್ರ ಜೊತೆ ಸೇರ್ಪಡೆ ಆಗಲಿಲ್ಲ. ಮತ್ತೊಂದು ವಿಷಯ ಖಚಿತಪಡಿಸ್ತಾ ಇದ್ದೀನಿ, ಮುಂಬರುವ ಯಾವುದೇ ಚುನಾವಣೆ ಇರ್ಬೋದು, ಎ ಪಿ ಎಮ್ ಸಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮತ್ತೊಂದು ಚುನಾವಣೆ ಇರ್ಬೋದು, ಮಂಜಣ್ಣನವರ ಕೈ ಬಲಪಡಿಸುವುದೇ ನಮ್ಮ ಗುರಿ. ಸಮಾಜ ಸೇವೆ ಅನ್ನೋದು ನಾನು ಸುಮಾರು 6 ವರ್ಷದಿಂದನೂ ಕಂಟಿನ್ಯೂ ನನ್ನ ಒಂದು ಕರ್ಮಭೂಮಿಗೆ ನಾನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿಕೊಂಡೇ ಬರ್ತಾ ಇದ್ದೀನಿ, ಎಲೆ ಮೇಲೆ ಕಾಯ್ತಾರ ಇದ್ದೀನಿ. ಇವತ್ತು ಅಷ್ಟೇ ಮಂಜಣ್ಣವ್ರ ಜೊತೆ ಆ ಒಂದು ಏನು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೇಳಿದ್ಯಾ ಗೌರವ ಅದು ಆಂತರಿಕ ವಿಷಯ, ನಾನು ಇಲ್ಲಿ ಪ್ರಚಾರ ಪಬ್ಲಿಕಲ್ಲಿ ಹೇಳಲಿಕ್ಕೆ ಆಗಲ್ಲ. ಈಗ ಅಲ್ಲಿ ತೊರೆದು ಬಂದಿದ್ದೀನಿ, ಜೆ ಡಿ ಎಸ್ನ ತೊರೆದು ಬಂದಿರೋದ್ರಿಂದ ನಾನು ಅಲ್ಲಿದ್ದ ಜಾಗದಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಂ, ಯಾರಿಗೆ ಗೊತ್ತಾಗಬೇಕು ಅವ್ರಿಗೆಲ್ಲ ಗೊತ್ತಾಗಿದೆ. ವೈಮನ್ಸ್ ಅದಲ್ಲ, ಟಿಕೆಟ್ ಕೊಟ್ಟಿಲ್ಲ ಪಕ್ಷದಲ್ಲಿ, ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಪಾರ್ಟಿಯಲ್ಲಿ ಆವತ್ತೇ ನಾನು ರಾಜೀನಾಮೆ ಕೊಟ್ಟು ರಾಜ್ಯ ಉಪಾಧ್ಯಕ್ಷರು ಮಾಡಿದ್ರು, ನನ್ನ ರಾಜೀನಾಮೆ ಕೊಟ್ಟು ಅವತ್ತೇ ವಾಪಸ್ ಬರಲಿಲ್ಲಲ್ಲ, ಅವತ್ತೇ ಬಂದು ಮಂಜಣ್ಣವ್ರ ಬಣ್ಣದ ಜೊತೆ ಸೇರ್ಕೊಳ್ಳಿ ಗುರುತಿಸ್ಕೊಳ್ಳಿಲ್ಲಲ್ಲ. ಕಳೆದ ಚುನಾವಣೆ ಆದ ನಂತರ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ನಾನು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಸಾಕಷ್ಟು ಪಾರ್ಟಿಗೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದೇನೆ. ನಾನು ಯಾವತ್ತೇ ಆಗಲಿ ಯಾವುದೇ ಪಾರ್ಟಿಯಲ್ಲಿದ್ದರೂ ನಿಷ್ಠೆಯಾಗಿ ಕೆಲಸ ಮಾಡುವಂಥದ್ದು ನನ್ನ ಒಂದು ಜಾಯಮಾನ, ನನ್ನ ರಕ್ತದಲ್ಲಿದೆ ನಿಷ್ಠೆಗೆ ನನ್ನ ರಕ್ತದಲ್ಲಿ ಅದು ನಿಷ್ಠೆ ಅಂದರೆ ನಾನೇ, ಅದರಲ್ಲಿ ಎರಡು ಮಾತಿಲ್ಲ. ನಾನು ಯಾರಿಗಾದರೂ ಒಂದು ಮಾತು ಕೊಟ್ಟು ನಿಂತ್ಕೊಂಡ್ಬಿಟ್ಟೆ ಅಂದರೆ ಅದ್ರ ಪರವಾಗಿ ನಿಂತ್ಕೊಂಡಿರ್ತೀನಿ, ನಿಷ್ಕಲ್ಮಶವಾಗಿ ಕೆಲಸ ಮಾಡ್ತೀನಿ. ಅದೇ ರೀತಿ ಆ ಪಾರ್ಟಿಯಲ್ಲಿ ಇರಬೇಕಾದ್ರೆ, ನಿನ್ನೆವರೆಗೂ ಆ ಪಾರ್ಟಿಯಲ್ಲಿ ಇರಬೇಕಾದ್ರೆ ಆ ಪಾರ್ಟಿ ವಿಚಾರವಾಗಿ ಆ ಪಾರ್ಟಿ ವಿಚಾರಧಾರೆಗಳಿಗೆ ಬದ್ಧವಾಗಿದ್ದೆ. ಇವತ್ತು ಮಂಜಣ್ಣನವ್ರ ಜೊತೆ ಸೇರಿಕೊಂಡಿದ್ದೇನೆ. ಇದು ಮಂಜಣ್ಣವ್ರ ಬಗ್ಗೆ ಕಟಿಬದ್ಧವಾಗಿ ನಿಷ್ಠಾವಂತನಾಗಿ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆಲಿ ಇರ್ತೇನೆ. ಆ್ಯಸ್ ಆಫ್ ನೌ ನನಗೆ ಆ ಆಲೋಚನೆಗಳಿಲ್ಲ, ಒಂದು ಸರ್ವಿಸ್ ಮೋಟಿವೇಟೆಡ್ ಮೈಂಡಲ್ಲಿ ಬಂದಿದ್ದೇನೆ. ಅವರು ತುಂಬ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ವಾಹಿನಿಗಳಲ್ಲಿ ನೋಡಿರ್ತೀರ ನೀವು, ಯಾರೋ ಒಬ್ರಿಗೆ ಹುಷಾರಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ 5 ಲಕ್ಷ ಕಳಿಸ್ಕೊಡ್ತಾರೆ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ 15 ಲಕ್ಷ ಕೊಡ್ತಾರೆ. ಅಲ್ಲ, ಸಾಕಷ್ಟು ಜನ ನೋಡಿದ್ದೀರಿ ನೀವು, ಮಾಜಿ ಶಾಸಕರು ಹಾಲಿ ಶಾಸಕರು ವ್ಯತ್ಯಾಸಗಳಿದೆಯಲ್ಲ. ಹಾಗಾಗಿ ಅಂಥ ಒಳ್ಳೆ ಮನಸ್ಸಿನ ಜೊತೆಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ನಾನು ಯಾವುದೇ ಆಕಾಂಕ್ಷೆ ಇಟ್ಕೊಂಡು ಬರಲಿಲ್ಲ, ಅನ್ಕಂಡೀಷನಲ್ಲಿ ಅವ್ರ ಜೊತೆಲಿ ಇರಬೇಕಂತ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಹಾಂ, ರಿಸೈನ್ ಮಾಡಿದ್ದೀನಿ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬಿಡ್ತೀನಿ, ಅವ್ರಿಗೆ ಸಿ ಪಿ ಎಮ್ಗೆ ಹೋದ್ರೂ ಅವ್ರ ಜೊತೆ ಹೋಗ್ಬಿಡ್ತೀನಿ, ಲಾಸ್ಟ್ವರೆಗೂ ಇರ್ತೀನಿ ಸರ್. ನಾನು ಪೊಲಿಟಿಕಲ್ ಜರ್ನಿ ಮಾಡಬೇಕು ಅಂತ ಬರಲಿಲ್ಲ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನನಗೆ ಪೊಲಿಟಿಕಲ್ ಜರ್ನಿ
18ರಲ್ಲೇ ನನಗೆ ಅದ್ರ ಬಗ್ಗೆ ಆಲೋಚನೆ ಬಿಟ್ಬಿಟ್ಟಿದ್ದೀನಿ. ಸರ್ವಿಸ್ ಮೋಟಿವೇಟೆಡ್ ಮೈಂಡ್ ಸೆಟ್ ಇದೆ. ಮುಳಬಾಗಿಲು ತಾಲೂಕಲ್ಲಿ ಇಂಥ ಮಹನೀಯರ ಜೊತೆ ಸೇರಿಕೊಂಡು ಒಂದಷ್ಟು ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಅದನ್ನು ಅಧಿಕಾರ ಇರಲಿ ಅರಧಿಕಾರ ಇರದೇ ಇರಲಿ ನಾನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಅದು ಶಾಸಕರಾಗಬೇಕಂತಲೇ ಏನಿಲ್ಲ, ಎಂ ಪಿ ಆಗಬೇಕಂತಲೇ ಏನಿಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಬೇಕಂತಿಲ್ಲ. ನೀನು ಒಳ್ಳೆ ಕೆಲಸ ಮಾಡಬೇಕಾಗಿದ್ದರೆ 100% ನೀವು ಮಾಡೇ ಮಾಡ್ತೀರಿ ಆ ಕೆಲಸನ. ಸರ್ ಗೌರವ ಹೇಳಿದ್ನಲ್ಲ, ಗೌರವ ಇಂಪಾರ್ಟೆಂಟ್. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರು ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡ್ತೀರಾ? ಹಾಂ, ಅದು ಅದು ಗೊತ್ತಿದೆ. ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹೌದು ಸರ್, ಅವ್ರವ್ರಿಗೆ ನಾನು ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀನಿ, ನಾನು ಒಬ್ಬ ನಾನೊಂದು ಕನಸಿನಲ್ಲಿ ಬದುಕ್ತಾ ಇರ್ತೀನಿ. ನನಗೆ ಅದು ನನಗೆ ಅನಿಸ್ತಾ ಇರುತ್ತೆ, ನಾನು ಸೂರ್ಯಚಂದ್ರ ಭಟ್ ಅವ್ರಿಗೂ ನಾನು ಶಾಸಕ ಅಂತ ನಾನು ಅಂದ್ಕೊಳ್ತೀನಿ. ನಾನು ನಿತ್ಯ ಶಾಸಕ, ಇವರು ಆಲ್ರೆಡಿ 8-10 ವರ್ಷದಿಂದ ಶಾಸಕರಾಗಿದ್ದಾರೆ. ಕೆಲವರು ದೇವ್ರ ಕೃಪೆಯಿಂದ ಶಾಸಕರಾಗಿರ್ತಾರೆ, ಕೆಲವರು ಇನ್ನೊಬ್ಬರು ಇನ್ನೊಂದು ಇದ್ರಲ್ಲಿ ಶಾಸಕರು. ಅವ್ರು ಶಾಸಕರು ಏನು ಮಾಡೋಕ್ಕಾಗುತ್ತೆ ಶಾಸಕರ ಸರ್? ಶಾಸಕತ್ವ ಅನ್ನೋದು 2 ಲಕ್ಷ ಜನದಲ್ಲಿ ಮೆಜಾರಿಟಿ ಆಫ್ ಜನ ತೀರ್ಮಾನ ಮಾಡಿದ್ರೆ ಮಾತ್ರ ಶಾಸಕ ಆಗ್ತಾನೆ. ಒಬ್ಬಿಬ್ಬರ ಕೈಯಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಅಥವಾ ಯಾರಾದರೂ ದಾರಿಯಲ್ಲಿ ಹೋಗೋರು ಬರೋರು ಬರ್ಕೊಂಡು ಓದ್ಕೊಂಡು ಇದ್ದರೆ ಶಾಸಕರಾಗೋದಿಲ್ಲ. ಕೆಲಸ ಮಾಡಬೇಕು, ಜನರ ಮನಸ್ಸಲ್ಲಿ ಉಳಿಬೇಕು. ಜನರಾಗಿ ಕೆಲಸ ಮಾಡಿದಾಗ ಕೊತ್ತೂರು ಮಂಜಣ್ಣ ಅಂಥವರು ಶಾಸಕರಾಗಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿರ್ತಾರೆ. ಅಂಥವ್ರಿಗೆ ಅವಕಾಶ ಸಿಕ್ಕಿದ್ರೆ 100% ಅವ್ರ ಹಿಂದ್ಗಡೆ ನಾವು ಕಾಯ ವಾಚ ಮನಸ್ಸು ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಗೆಲ್ಸ್ಕೊಡೋಂಥ ಕೆಲಸಗಳನ್ನ ನಾವು ಮಾಡಬೇಕಾಗುತ್ತೆ. ನೀವು ಸೇರ್ಪಡೆ ಆಗಿರೋದ್ರಿಂದ ಸಹಜವಾಗಿ ಜನರಿಗೆ ಒಂದು ಇದು ಬರುತ್ತೆ, ಸಂದೇಹ ಏನು ಗೊತ್ತಾ, ಮಂಜಣ್ಣ ಅವ್ರು ಮನಸ್ಸು ಮಾಡಿದ್ರೆ ಮುನ್ಸಾಬ್ ನೆಂಪಿ ಮಾಡಿದ್ರು, ನಾಗೇಶ್ ಅವ್ರು ಎಂ ಎಲ್ ಎ ಮಾಡಿದ್ರು, ಮತ್ತೆ ಇನ್ನೊಬ್ರು ಯಾರು ಅನಿಲ್ ಕುಮಾರ್ ಅವ್ರು ಎಂ ಎಲ್ ಸಿ ಮಾಡಿದ್ರು, ಹಿಂಗೆ ಅವರು ಮನಸ್ಸು ಮಾಡಿದ್ರೆ ಗೆಲ್ಲಿಸ್ತಾರೆ. ಅದೇ ಮನಸ್ಸು ಮಾಡಿ ಮನೆ ನೆಕ್ಸ್ಟ್ ಎಂ ಎಲ್ ಎಗೆ ಏನಾದರೂ ಮಾಡೋ ಅವಕಾಶ ಇದೆ? ಇಲ್ಲ ಇಲ್ಲ, ನನಗೀಗ ನಾನು ಆಸ್ ಆಫ್ ನೌ ಆಲ್ರೆಡಿ ನಾನು ಡಿಸೈಡ್ ಮಾಡ್ಕೊಂಬಂದಿದ್ದೀನಿ. ನಮ್ಮ ಚರ್ಚೆ ನಡೆದಿರೋದು ಇಷ್ಟೇ, ನಿಮ್ಮ ಜೊತೇಲಿ ನಾನು ಇರ್ತೀನಿ ಮಂಜಣ್ಣ. ನಿಮ್ಮಲ್ಲಿ ನನಗಿರಲಿಕ್ಕೆ ಮನಸ್ಸಾಗಿದೆ, ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅನ್ಕಂಡೀಷ್ನಲಿ, ಷರತ್ತು ಬದ್ಧ. ಏನು ಷರತ್ತು ಇಲ್ದರೆ ಅವ್ರ ಜೊತೆ ಬಂದು ಸೇರ್ಕೊಳ್ತಾ ಇದ್ದೀನಿ. ನಾನೀಗ ಎಮ್ ಎಲ್ ಎ ಅದು ಇದು ಅವೆಲ್ಲ ಏನಿಲ್ಲ, ಜಸ್ಟ್ ನಾರ್ಮಲ್ ಒಬ್ಬ ಕಾರ್ಯಕರ್ತನಾಗಿ ರಾಜೇಂದ್ರ ಗೌಡರು ಇದ್ದಾರೆ, ಮಂಜಣ್ಣವ್ರು ಇದ್ದಾರೆ, ನಂದಕುಮಾರ್ ಅವರು, ಅದ್ರ ಜೊತೆಯಲ್ಲಿ ನಾನು ಒಬ್ಬರು ಇರ್ತೀನಿ ಅಷ್ಟೇ. ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ನಮ್ಮ ಪಂಚಾಯತ್ ಇವರೆಲ್ಲ ಇದ್ದಾರೆ ಅಲ್ಲ, ಇನ್ನ ಅಲ್ಲ, ಮುಂದಿನ ದಿನಗಳು ಮುಂದಿನ ದಿನಗಳಲ್ಲಿ ಗೋಡಾಹೇ ಮೈದಾನೇ ನೋಡ್ಸ್ ತೋರಿಸ್ತೀನಿ. ಯಾವ್ಯಾವ ವಿಲೇಜಲ್ಲಿ ಎಷ್ಟು ಜನ ನಮ್ಮ ಮಂಜಣ್ಣನ ಬಣ್ಣದಲ್ಲಿ ಗುರುತಿಸ್ಕೊಳ್ತಾರೆ, ಎಲ್ಲೆಲ್ಲಿ ನಮ್ಮ ಜೊತೆ ಬರ್ತಾರೆ, ಮಂಜಣ್ಣನ ಕೈ ಬಡ್ಬಡಿಸೋದು ಯಾವ ರೀತಿ ಕೈ ಬಡ್ಬಡಿಸ್ತಾರೆ ಅಂತ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸರ್ ದೇವನಂದ್ ಸರ್, ನೀವು ಕೇಳಿದ್ರಿ ನಾಗೇಶ್ ಅವ್ರನ್ನ ಗೆಲ್ಸಿದ್ದೀವಿ ಅಂತ. ಅದೇನೆಂದರೆ ಮುಳಬಾಗಿಲು ತಾಲೂಕಿನ ಜನ ಆಶೀರ್ವಾದದಿಂದ ನಾನು ಕಷ್ಟಪಟ್ಟು ಆ ಜನ ಆಶೀರ್ವಾದ ಮಾಡಿದ್ದಕ್ಕೆ ನಾಗೇಶ್ ಅವ್ರು ಗೆದ್ದರು. ಕೋಲಾರ ಜಿಲ್ಲೆಯ ಜನ ನಾಯಕರು ಎಲ್ಲರೂ ಆಶೀರ್ವಾದ ಮಾಡಿ ನಾವು ಕೈ ಮುಂದೆ ಹಾಕಿ ನಾವು ಹೋಗಿ ಓಡಾಟ ಮಾಡಿ ಎಲ್ಲಿ ಮೈಕ್ ಎತ್ಕೊಂಡು ಮಾತಾಡಿ ಜನಗಳಲ್ಲಿ ಹೋಗಿ ನಮ್ಮ ಮಾಡಿರುವಂಥ ಕೆಲಸಗಳನ್ನು ಹೇಳಿ ನಾವು ಮುನಿಸ್ವಾಮಿಯವ್ರನ್ನ ಎಂ ಪಿ ಅವ್ರನ್ನ ಮಾಡಿದ್ವಿ. ಆಮೇಲೆ ನಾವು ಅದಾದಮೇಲೆ ನಮ್ಮ ಅನಿಲಣ್ಣ ಅವರು ಅಂದರೆ ಗೊತ್ತು, ಅನಿಲಣ್ಣ ನಾವಿಬ್ಬರು ಬೇರೆ ಬೇರೆ ಏನಲ್ಲ, ಒಂದೇ ನಮ್ಮ ಹೃದಯ ಬಾಡಿ ಬೇರೆ ಬೇರೆ ಆದ್ರೂ ಒಂದೇ ಹೃದಯ ಥರ ಅನಿಲಣ್ಣದು ನಮ್ಮದು. ಅವ್ರಿಗೂ ಅಷ್ಟೇ, ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಅವ್ರಿಗೂ ಆಶೀರ್ವಾದ ಮಾಡಿ ಏನೋ ಒಳ್ಳೆತನದಿಂದ ಗೆಲ್ತೀನಿ. ನಾವೆಲ್ಲ ಚುನಾವಣೆಗಳಲ್ಲಿ ಗೆಲ್ಲೋದು ಹೆಂಗೆ ಅಂದರೆ ನಮ್ಮ ಒಳ್ಳೆತನ ನೋಡಿ ಜನ ನಮ್ಮನ್ನು ಪ್ರೀತಿಸಿ ಓಟಾಕ್ತಾರೆ, ಪ್ರೀತಿಸಿ ಓಟಾಕ್ತಾರೆ, ಅದರಿಂದ ನಾವು ಗೆಲ್ತಾ ಇರೋದು. ನಾವೇನು ಬೇರೆ ಏನೂ ಇಲ್ಲ. ಇವಾಗ ಬೇರೆ ಕೆಲವು ಎಮ್ ಎಲ್ ಎಗಳನ್ನ ಏನು ಮುಂದೆ ಅಂದರೆ ಅವ್ರ ಮನೆಗಳ ಹತ್ರ ಹೋದ್ರೆ ಯಾವ ಥರ ಅಂದರೆ 2 ಹೂಲಿನ ಬಾಗಿಲಲ್ಲಿ ಕಟ್ಟಾಕೊಂಡಂಗೆ ಅವ್ರ ಮನೆ ಹತ್ರ ಹೋಗ್ಬೇಕಂದ್ರೆ, ಯಾಕಂದರೆ ಒಳಗಡೆ ಬಿಡಲ್ಲ. ಇವಾಗ ನಮ್ಮ ಮನೆಗಳ ಹತ್ರ ಅಲ್ಲಿ ಹಂಗೆಲ್ಲ ಇಲ್ಲ, ಯಾರು ಬಂದರೆ ಡೈರೆಕ್ಟ್ ಗೇಟ್ ತೊಗೊಂಡು ಬರ್ಬೋದು ಹೋಗ್ಬೋದು. ಆ ಥರ ಯಾರಿಗೇನು ಅದೃಷ್ಟ ಇದೆ ಅಂತ ಗೊತ್ತಿಲ್ಲ. ನಾವೆಲ್ಲ ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದವರು, ನಾವೇನು ಈ ಮಟ್ಟಕ್ಕೆ ಬರ್ತೀವಿ ಅಂತ ನಮಗೆ ಇದ್ರ ಬಗ್ಗೆ ನಮ್ಗೆ ಗೊತ್ತೂ ಇಲ್ಲ. ಎಮ್ ಎಲ್ ಎ ಅಂದರೆ ಏನು ಅದೆಲ್ಲ ಗೊತ್ತೇ ಇಲ್ಲ ನಮ್ಗೆ, ಅದ್ರ ಬಗ್ಗೆ ತಿಳುವಳಿಕೆನೆ ಇರಲಿಲ್ಲ. ಅಂಥವ್ರು ನಾನು ಎಮ್ ಎಲ್ ಎ ಆಗಿಲ್ವಾ, ಯಾರ ಅದೃಷ್ಟ ಎಲ್ಲಿದೆಯೋ, ಯಾರ ಅದೃಷ್ಟ ಎಲ್ಲಿ ಹೋಗುತ್ತೆ ಅಂತಿಲ್ಲ. ಒಟ್ಟಿನಲ್ಲಿ 100% ಸತ್ಯವಾದ ಮಾತು ಹೇಳ್ತೀವಿ. ನಾವು ಯಾವುದೇ ರಾಜಕೀಯವಾಗಿ ಇದರಲ್ಲಿ ಡಿಸ್ಕಷನ್ ಮಾಡಿಲ್ಲ, ರಾಜಕೀಯವಾಗಿ ಡಿಸ್ಕಷನ್ ಮಾಡಿಲ್ಲ. ಅಂಥ ಸಂದರ್ಭ ಬಂದಾಗ ಖಂಡಿತವಾಗ್ಲೂ ನಾವು ಕೂತ್ಕೊಂಡು ಮಾತಾಡೇ ಮಾಡ್ತೀವಿ. ಎಲ್ಲ ಚುನಾವಣೆಗಳಲ್ಲೂ ನಾವು ಮಾತಾಡ್ತೀವಿ. ಇವಾಗ ನೆಕ್ಸ್ಟ್ ಏನಾದರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು APMC ಬಂದ್ರೂ ಮಾತಾಡ್ತೀವಿ, ಅಸೆಂಬ್ಲಿ ಎಲೆಕ್ಷನ್ ಬಂದರೂ ಮಾತಾಡ್ತೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ ಬಂದರೂ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ತೊಗೊಂಡೇ ಮುಂದಕ್ಕೆ ಹೋಗೋದು. ನಾವು ತೀರ್ಮಾನ ತೊಗೊಳ್ಳದೆ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಲೀಡರ್ಸ್ ಎಲ್ಲರನ್ನೂ ತೊಗೊಂಡು ತೀರ್ಮಾನ ತೊಗೊಂಡೇ ನಾವು ಮುಂದಕ್ಕೆ ಹೋಗ್ತೀವಿ. ಯಾವುದೇ ರೀತಿಯಾದಂಥ ಇವತ್ತಿಗಂತೂ ನಾವು ಯಾವುದೇ
ಎಲೆಕ್ಷನ್ ವಿಚಾರ ಮಾತಾಡಿಕೊಂಡು ನಾವು ಅವ್ರು ನಮ್ಮ ನಾನೇನು ನಿಮ್ಮನ್ನೇನಾದರೂ ಇದು ಮಾಡ್ತೀವಿ ಬನ್ನಿ ಅಂತ ನಾನು ಕರೆದಿದ್ದಾಗಲಿ ಅವ್ರು ನನಗೆ ಇನ್ನು ಮಾಡೋಂಗಿದ್ರೆ ನಾನು ಬರ್ತೀನಿ ಅಂತ ಹೇಳಿದಾಗ ಇದರಲ್ಲಿ ಯಾವುದೇ ಇಲ್ಲ. ಪ್ರೀತಿಯಿಂದ ಒಂದು ಪಂಚಾಯತಿ ಇರೋ ಜೊತೆಯಲ್ಲಿ ಹೋಗೋಣ ಅಂತ ಬಂದಿದ್ದೀವಿ ಇಷ್ಟೇ. ಪ್ರೀತಿಯಿಂದ ಒಂದೇ ಗ್ರಾಮ ಪಂಚಾಯತಿಗೆ ಸೇರಿರೋರು ನಾವು ಹೋಗೋಣ ಅಂತೀವಿ. ಹೋದ ಅಸೆಂಬ್ಲಿ ಎಲೆಕ್ಷನಲ್ಲಿ ನಮ್ಮ ಪಂಚಾಯತಿನಲ್ಲಿ ಜೆ ಡಿ ಎಸ್ಗೆ ಲೀಡಿಂಗು, ಜೆ ಡಿ ಎಸ್ಗೆ ಲೀಡಿಂಗ್ ಇತ್ತು ನಮ್ಮ ಪಂಚಾಯತಿನಲ್ಲಿ, ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಅವಾಗ ಎಮ್ ಎಲ್ ಎ ಆಗಿ ನಾನು ರಿಜೆಕ್ಟ್ ಆಗಿದೆ, ಜೆ ಡಿ ಎಸ್ಗೆ ಲೀಡಿಂಗ್ ಆಯಿತು. ಆವತ್ತು ಇವರೆಲ್ಲ ಪಂಚಾಯತಿ ಎಲ್ಲ ಓಡಾಡಿದ್ರು, ಪಂಚಾಯತಿ ಎಲ್ಲ ಓಡಾಡಿದ್ರು. ನಾವು ಯಾಕೆ ಕಿತ್ತಾಡ್ಕೊಳ್ಳೋದು ನಮ್ಮ ಪಂಚಾಯತಿನಲ್ಲಿ, ಯಾಕೆ ಬೇಕಾಗಿತ್ತು ಬೇಡ ಅಂತೇಳಿ ನಾವು ಜೊತೆಯಲ್ಲಿ ಹೋಗೋಣ ಅಂತ ಒಂದು ಇಟ್ಕೊಂಡು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ. ಮುಂದಕ್ಕೆ ಹಿಂಗೆ ಜೊತೆಯಲ್ಲಿ ಹೋಗ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.